ಅಷ್ಟೇ ಇವ್ರ ಮನೇಲ್ ಮಾಡಿದ್ರೆ ನಮ್ಮನೆಗಳು ಮರ್ತಿಲ್ಲ. ಇವ್ರಮ್ಮ ಇವ್ರಪ್ಪ ಸ್ವಲ್ಪ ನಮ್ ಭವ್ಯರ ಜೊತೆ ಮಾತಾಡ್ತಿರ್ಲಿಲ್ವಲ್ಲ, ನಮ್ ಇವ್ರಮ್ಮ ಸಪ್ರೇಟ್ ಕೊಟ್ ಕಳ್ಸೋಳು. ಈ ಮಗು ಪ್ರೆಗ್ನೆಂಟ್ ಆದಾಗಿಂದನು ನಮ್ಮನೇಲೆ ಮಟನ್ ಚಿಕನ್ ಮಾಡಿದ್ರೆ ಕರೆದ್ಬಿಟ್ಟು ಕೊಟ್ಟು ಕಳಿಸ್ತಿದ್ವಿ. ಇವ್ರ ಮನೇಲಿ ಮಾಡಿದ್ರೆ ನಮ್ಮನೇಲಿ ನಾವು ಮಾಡಲ್ಲ, ನಮ್ಮನೇಲಿ ಮಾಡಿದ್ರೆ ಇವ್ರ ಮನೇಲಿ ಮಾಡಕ್ ಬಿಡಲ್ಲ. ಏನಾಗುತ್ತೆ ಗೊತ್ತಂದ್ರೆ, ಈಗ ನೋಡಿ ಎಕ್ಸಾಂಪಲ್ ನಮ್ಮ ಫ್ಯಾಮಿಲಿ ಎಲ್ಲ ಸ್ವಲ್ಪ ಅಕಸ್ ಕನ್ನಡ ಆದವ್ರೆ. ಈಗ ಗಂಗಣ್ಣ ಅವರೆಲ್ಲ, ಗಂಗಣ್ಣ ಗೊತ್ತಲ್ಲ, ಅವರು ನಮ್ಮ ಫ್ಯಾಮಿಲಿಗೆ ನಮ್ಮ ದೊಡ್ಡಪ್ಪ ತುಂಬಾ ಒಡನಾಟ ತುಂಬಾ ಒಡನಾಟ. ಹಂಗಾಗಿ ನಮ್ಗೆ ಏನ್ ಅನ್ಸುತ್ತೆ, ಇವ್ರದ್ರಲ್ಲೂ ಅಟ ಚಲ ಇದ್ರೆ, ಯಾಕೆಂದ್ರೆ ಅಲ್ಲಿ ಇವರು ಈಗ ನಮ್ಮ ಅವ್ರ ಮೇಲೆ ನಾವ್ ಕೇಸ್ ಆಡ್ ನಾವ್ ಮಾಡ್ತೀವಿ ಅನ್ನೋದ್ರಿಂದ ಇವ್ರು ಅಟ ಚಲ ಇದ್ರೆ ಬೆಳಿಬೋದಾಗಿತ್ತು. ಅವರು ಒಳ್ಳೆಯವರು, ಹತ್ತು ವಾತಾವರಣ ಜೊತೆ ಬೆಳೆದಿಲ್ಲ. ಕಿತ್ಕೊಂಡ್ ತಿನ್ನೋದು ಅದು ಇಷ್ಟ ಅಲ್ಲ, ಕಿತ್ಕೊಂಡ್ ತಿನ್ನೋದು. ಯಾಕೆಂದ್ರೆ ಒಬ್ಬ ತಾಯಿ ಮನೆ, ಸೋದ್ರ ಮಾವ ಮನೆ ಹೋಗಿ ಬರಕ್ಕೆ ಯಾವ ದಿನ ಹೋಗೋದಲ್ಲ, ಯಾವೂ ಹೋಗಲ್ಲ. ನಾನು ಹೇಳ್ದೆ ನೋಡಪ್ಪ ಆಗಿದ್ದಾಗುತ್ತೆ. ಈಗ ನನ್ನ ಮಕ್ಳು ಮೂರ್ ಜನ ಒಬ್ಬನ್ ಕೊಟ್ಟಿರೋರು, ಈಗ ಇನ್ನೊಬ್ಬ ಬರೋನು ನೀನು ಅವನು, ಮೂರ್ ಜನ ಕೊಟ್ಟಿರೋರು, ಮೂರ್ ಜನ ಕುಂದ್ರೆ ಮಾತಾಡಿ ಏನೋ ಲೋನಪ್ಪ ಇವತ್ ಕೊಟ್ಟರು 90 ಲಕ್ಷ ಕೊಡ್ತೈತಿ. ಇಲ್ಲೇ ನಮ್ ಪಕ್ಕದಲ್ಲಿ ಕೊಟ್ಟಾರೆ 90 ಲಕ್ಷ, ಬರೀ ಖಾಲಿ ಸೈಟ್ ಏನಂದ್ರೆ ಏನಿಲ್ಲ. ಅಲ್ಲಲ್ಲ ಮಾರಲ್ಲ ಹೇಳುದ್ದೆ, ಕೊಡಿ ಅವನಿಗೆ, ನೀನ್ ಉಳಿಸ್ಕೊಂತ ನೀನ್ ಉಳಿಸ್ಕೊ, ಅವ್ನ ಉಳಿಸ್ಕೊತ ನಾವ್ ಉಳಿಸ್ಕೊ, ಅವ್ನ ಉಳಿಸ್ಕೊತ ಅವ್ನ ಉಳಿಸ್ಕೊಂಗಾಗುತ್ತೆ ಅಂತ ಹೇಳಕ್ ಹೆಂಗಾಗುತ್ತೆ ಅಂತ ಹೇಳಕ್ ಬರಲ್ಲ. ಮಾತು ನನ್ ತಂಗಿ ಬದುಕಲಿ ಅಂತ 5 ಲಕ್ಷ ಕಡಿಮೆ ಇಸ್ಕೋಬಹುದು, ಇಲ್ಲಾಂದ್ರೆ 5 ಲಕ್ಷ ಜಾಸ್ತಿ ಕೇಳ್ಬೋದು. 1000 ಸತಿ ಹೇಳಿದೀನಿ ನನ್ ಮನೆ ಒಳಗಡೆ ಬಿಡೋದು, ಇನ್ನೊಂದ್ ಮಾಡೋದು ಅವ್ರಿಗೆ ಅವ್ರು ನಮಗೆ ಏನೋ ಮಾಡ್ಕೇಳಿ ಮಟ್ಕೇಳಿ. ನಾನಿದ್ದಂಗೆ ಅವ್ರತ್ರ ಏನ್ ಬೆಳೆ ಬಾಳುತ್ತೆ, ನಾನಿದ್ದಂಗೆ ಹೇಳಿದ್ನಲ್ಲ, ನಾನಿದ್ದಂಗೆ ಹೇಳ್ದೊಂದ್ ಮದ್ವೆ ಒಂದಾಗ್ಲಿ, 3 ಜನ ಕುಂಡಿರ್ತೀವಿ. ಈ ಹುಡುಗ ಏನೋ ಗವರ್ಮೆಂಟ್ ಎಂಪ್ಲಾಯ್ ಪರ್ಮನೆಂಟ್ ಆಗೈತೆ MNC ಕಂಪ್ನಿಯಲ್ಲಿ. ಈಗ ಅವ್ರ ಕಡೆ ಏನು ಜೋರಾಗೈತೆ ಆಸ್ತಿ, ಶಿವಮೊಗ್ಗದಲ್ಲಿ ಮನೆ ಮಠ ಆಸ್ತಿ ಎಲ್ಲ ಐತೆ, ಇಲ್ಲೇ ಸ್ವಂತ ಮನೆ ಕಾಡುತ್ತಿರೋದು, ಹೆಂಗೋ ಒಂದು ಜೀವನ ನಡೀತದೆ ಆಯ್ತಾ. ನಾನು ಹೇಳಿದ್ದಷ್ಟೇ, ಇವಾಗ ಎಲ್ಲರನ್ನು ಕುಂಡಿಸಿ ಏನೋ ಮಾಡಿ ಒಂದಷ್ಟು. ಇವಾಗ ಎಲ್ಲ ಹೇಳ್ತಾರೆ ಒಳ್ಳೆ ಲೋನ್ ಆಗುತ್ತೆ ಕೊಡಿಸು, ಈಗ ನಮ್ಮನೆ ಎದುರುಗಡೆ ಬರೀ ಲೋನ್ ತಂಡೆ ಮನೆ ಕಟ್ತಾ ಇರೋದು. ಒಬ್ಬ ಗಂಡು ಮಗ ಅಂತೂ ಇವನ್ ಥರ ಪರ್ಕಿ, ದೊಡ್ಡ ಮಗ ಎಮ್ಮನ್ ಮಗ ಅವ್ರು ಏಕೇಶ್ವರು, ಚನ್ನಪಟ್ಟಣದವರು ಏಕೇಶ್ವರು, ಊರೆಲ್ಲ ಸ್ವಲ್ಪ ಮಾರಿ. ನಾನು ಹೇಳಿದೆ ಏನೋ ಮಾಡಿ ಮಕ್ಕಳಿಗೊಂದು ದಾರಿ ಮಾಡ್ಕೊತ ಬಿಡೋಣ ಅನ್ಕೊಂಡಿದ್ವಿ. ಭಗವಂತ ಆದ್ರೆ ಇಷ್ಟು ಬೇಗ ಮೋಸ ಮಾಡಿ ಇವನ್ನ ಕಕ್ಕತಾನೆ ಅಂತ ನನ್ನ ದೇವರಾಣೆ ನಂಬಿರ್ಲಿಲ್ಲ. ಆದ್ರೆ ನನ್ಗಂತೂ ನಿಜ, ನೀನ್ ಏನಾದ್ರು ಅನ್ಕೋ ಚಂದ್ರು, ಒಂದಿಷ ಹೇಳ್ತೀನಿ ಲಾಸ್ಟ್ ಇದು, ಒಂದಿಸಿಲ್ಲ ಒಂದಿಸ ಇವನ್ ಹಿಂಗ್ ಆಗುತ್ತೆ ಅಂತ ನನ್ ಕನ್ಫರ್ಮ್ ಇತ್ತು. ಯಾಕೆ ಅಂತಂದ್ರೆ ನಾನ್ ಎಷ್ಟೋ 1000 ಸತಿ ಹೇಳಿದೀನಿ, ತಾಳ್ಮೆ ಮನ್ಸನ್ಗೆ ದುಡ್ಕೋದ್ ಬೇಡ, ನಾನು ಅನ್ನು ಆಂಬವ ಬಿಡಿ. ಗಾಡಿ ತಗೊಳ್ಬೇಕಾದ್ರು ಅದೇ ಜಾಗದಲ್ಲಿ ಕೂತಿದ್ದೆ, ಉದ್ದು ಸೋಫಾ ಇತ್ತು, ಇವೆರಡು ಸೇರಿದ್ದು. ಅವೈನ್ ಜೊತೆಲಿ ಹೇಳಿದೀನಿ, ನಾನು ಅನ್ನೋದು ಬವಿ ಬಿಡಿ, ನಾನು ಅನ್ನೋದು ನಾನು ಅಂತ ಮೆರೆದವನು ಯಾವತ್ತಿದ್ರು ಅರಾಯ್ಸನೆ ಅರಾಯ್ಸನೆ. ನಾನು ಕಾಲ್ಗಾಕ ನಡೆಯಕ್ಕು ತಲಗಾಕ ಮೆಟ್ಕೊಂಡು ಮಡಿಕೊಳ್ಳೋಕ್ಕೂ ಡಿಫ್ರೆನ್ಸ್ ಇರಲ್ವೇನಪ್ಪ. ನಾನು ಇದ್ರ ಸಾಕಷ್ಟು ಹೆಣಗಿದ್ದೀನಿ, ಕಷ್ಟಪಟ್ಟಿದ್ದೀನಿ, ಒಂದು ಬಾಳೆಹಣ್ಣು ತಿಂದು ಬಂದಿದ್ದೀನಿ ಕೋರ್ಟಲ್ಲಿ 7 ವರ್ಷ ಕೋರ್ಟಲ್ಲಿ ಕೇಸ್. 7 ಜನ ನಮ್ಮ ಅಣ್ಣ ತಮ್ಮದಿರು 7 ಜನ, ನನ್ನ ಗಂಡನ ಗುಡ್ತವ್ರು, ನಮ್ಮನೆಯವರೇ ಚಿಕ್ಕವರು, ಎಲ್ಲರೂ ಇಲ್ಲೇ ಇದ್ದಾರೆ, ಫಂಕ್ಷನ್ ಮಾಡ್ತಾರೆ. ಇವತ್ತವರೆಗೂ ಪಾಪ ಅವರು ನಾನು ಆರ್ಗಿತೀನಿ, ನನ್ನ ಮಗನಿಗೆ ತಲೆ ಬೆಳೆಸ್ಬೇಕಂತ ಹಠ ಮಾಡಿ ತಲೆ ಬೆಳೆಸ್ಕೊಂಡು ಬಳಸ್ಕೊ, ಸಂತೋಷ. ಊರ್ ಜಮೀನ್ಗೂ ನನಗೂ ಸಂಬಂಧನೇ ಇಲ್ಲ, ಅದು ಕಲ್ ಭೂಮಿನೋ ಒಣ ಭೂಮಿ. ಬಿಟ್ಬಿಟ್ಟೆ ನಾನು
ಯಾಕೆಂದ್ರೆ ಅವ್ನು ತಲೆ ಬಡಿಸಿದ್ರು ಅವತ್ತಿನ ಕಾಲದಲ್ಲಿ ಬಿಡೆ ಅವತ್ತು ಒಂದು ಸತ್ತಾಗ. ಇವತ್ತು ನಾನು ಇಷ್ಟು ಮಾಡಿ 2 ವರ್ಷ ಕೇಸ ಉಳಿಸ್ತೀನಿ, ಜ್ಯೋತಿ ಸಂಸಾರ ಮಾಡ್ಕೊಂಡು ಹೋಗಿ ಅಚ್ಚುಕಟ್ಟಾಗಿ ಅಂತ ನನ್ ಸಾವಿರ ಸತಿ ಹೇಳಿದ್ರು ಉಳಿಸ್ಕೊಂಡಿದ್ದೀನಿ. ನಾಳೆ ನಿಮ್ಮನ್ನೇನು ನಾನು ಬೀದಿಲ್ ಬಿಟ್ಟಿಲ್ಲ. ಈಗ ಅವಳು ನಮ್ ಚಿಕ್ಕ ಮನೆ ಸಾಕಿರ್ಬೋದು, ಅವಳು ಬಟ್ಟೆ ಅವಳಿಂದ ಒಬ್ಬೊಬ್ರು ಇನ್ನೇನ್ ಬೇಕು ಕೊಡ್ತಾನೆ, ಎಲ್ಲ ಕೊಟ್ಟಿದ್ದೀನಿ. ಇವ್ರಪ್ಪನ್ಗೂ 100-130 ಗ್ರಾಮ್ ಚಿನ್ನ, 50,000 ರೂಪಾಯಿ ಕ್ಯಾಶ್, ಮುದ್ದಣ್ಣ ಚೌಟ್ರಿ ಮದ್ವೆ, ಪ್ರತಿಯೊಂದು ಮಾಡ್ಕೊಟ್ಟಿದ್ದೀನಿ. ಇವ್ರು ಕೊಟ್ಟಂಗೆ ಕೊಟ್ಟು ಮಾಡ್ತೀನಿ ಅಂದ್ಬಿಟ್ಟು ನಾನು ಅವತ್ತು ನಿಮ್ಮ ಮನೆ ಮಕ್ಳಿಗೆ ಹೋಗಿ ಬಂದು ಕುಂತ್ಕೊಂಡು ನಾನು ಮಾತಾಡಿ ಬಂದಿದ್ದೆ. ಏನಾಯ್ತು ಋಣ ಬಂದ ಕರ್ಕೊಂಡೋಗಿ ತಾಳಿ ಕಟ್ಸ್ಕೊಂಡ ನಿಮ್ಮ ಅಣ್ಣ ಅಂತ ಎಲ್ಲ ಹೇಳಿ ಮಾತಾಡಿ ಬಂದಿದ್ದೀನಿ. ಆದ್ರೆ ಭಗವಂತ ಬಿಟ್ಟಿಲ್ಲ. ಅದಕ್ಕೆ ನಾನು ಮಗ ನನ್ನ ಮಗಳಿಗೆ ಹೇಳಿದ್ದೀನಿ ಆಯ್ತಾ, ಇವತ್ತಿಲ್ಲ ನಾಳೆ ನಾನು ಸತ್ರುವೆ, ನನ್ನ ದೊಡ್ಡ ಮಗಳು ತಾಯಿ ತಂದೆ ನಿಂತ್ಕೊಂತಾರೆ, ಇದನ್ನೇನು ಮಾಡ್ಬೇಕು ಮಾಡಿ ಆ ಮಗಿಗೆ ಒಂದು ದಾರಿ ಮಾಡ್ತೀನಿ. ಹಿಂಗಿನ ಊರ ಕಡೆ ಬಿಟ್ಬಿಡು, ಆಸೆ ಬಿಟ್ಟಿದ್ರೆ ಬಾಡಿಗೆ ಬರುತ್ತೆ ಅಂಗಡಿ ಮನೆ ಇದ್ದು ಸೇರಿಸಿ ಈ ಮನೇಲಿ ನೀನ್ ಸಂಸಾರ ಮಾಡಿ ನಿನ್ ಮಕ್ಕಳು ಕಟ್ಕೊಂಡು ತಿಂಗಳಿಗೆ 10,000 ಬಿಸಾಕು, 5,000 ರೂಪಾಯಿ ನಿನ್ ಮಕ್ಳು ನಿನ್ ತಿನ್ರಿ, ಬಾಡಿಗೆ ಕಟ್ಟಂಗಿಲ್ಲ ಬಂಗ ಕಟ್ಟಂಗಿಲ್ಲ, 10,000 ರೂಪಾಯಿ ಅವ್ರಿಗೆ ಎಷ್ಟಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಅವಳಿಗೆ ಹೇಳಿದೀನಿ.